ಮೂರು ದಶಕಗಳ ಹಿಂದೆ ಬೆಂಗಳೂರಿನಲ್ಲಿ ಸಂಜೀವಾಣಿ ಪತ್ರಿಕೆ ಆರಂಭಿಸಿದ ನಂತರ ಹಲವು ಸಂಜೆ ಪತ್ರಿಕೆಗಳನ್ನು ಹುಟ್ಟುಹಾಕಿದ ಕೀರ್ತಿ ಮು ಷಣ್ಮುಗಂ ಅವರಿಗೆ ಸಲ್ಲುತ್ತದೆ. ಕನ್ನಡಪ್ರಭ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ವೃತ್ತಿ ಜೀವನ ಆರಂಭಿಸಿ ತಮ್ಮದೇ ಸ್ವಂತ ಪತ್ರಿಕೆ ಸಿಟಿ ವಾಯ್ಸ್ ಅನ್ನು ಇಲ್ಲಿಯವರೆಗೂ ನಡೆಸಿಕೊಂಡು ಬರುವವರೆಗಿನ ಷಣ್ಮುಗಂ ಅವರ 41 ವರ್ಷಗಳ ವೃತ್ತಿ ಬದುಕಿನ ಯಾನ ಹಲವು ಕವಲುಗಳಲ್ಲಿ ಸಾಗುತ್ತಾ ಬಂದಿದೆ. ತುಮಕೂರು ನಗರದ ಶಿರಾ ಟೋಲ್ಗೇಟ್ ಸಮೀಪದ ಬಡಾವಣೆಯಲ್ಲಿ ವಾಸಿಸುತ್ತಿದ್ದ ಮುನಿಸ್ವಾಮಿ ಮತ್ತು ಕಮಲಮ್ಮ ದಂಪತಿಯ ಮೂರು ಹೆಣ್ಣು ಐದು ಗಂಡು ಮಕ್ಕಳಲ್ಲಿ ಮೂರನೆಯವರಾಗಿ 1942ರಲ್ಲಿ ಏಪ್ರಿಲ್ 18ರಂದು ಜನಿಸಿದ ಇವರು ಹೈಸ್ಕೂಲ್ವರೆಗಿನ ವಿದ್ಯಾಭ್ಯಾಸವನ್ನೆಲ್ಲ ತುಮಕೂರಿನಲ್ಲೇ ಮಾಡಿದರು. ಶಿರಾ ಟೋಲ್ಗೇಟ್ ಅಂತ ಅಂದರೆ ಡಿ ಸಿ ಮನೆ. ಆ ಡಿ ಸಿ ಮನೆ ಹತ್ರನೇ ನಮ್ಮನೆ. ನಾವು ಎಲ್ಲ ಚಿಕ್ಕನಿಂದ ಅಲ್ಲೇ ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಇತ್ತು, ಎಲ್ಲ ಕಾಂಪೌಂಡ್ ಒಳಗಡೆ. ನಮ್ಮ ತಂದೆ ಆ ಎ ಕೆ ಆಯಿಲ್ ಮಿಲ್ನಲ್ಲಿ ಫೋರ್ಮನ್ ಆಗಿದ್ರು, ಮುನ್ಸ್ವಾಮಿ ಅಂತ. ಮೂ ಷಣ್ಮುಗಮ್ಮ ಅಂದರೆ ಮುನ್ಸ್ವಾಮಿ ಷಣ್ಮುಗಮ್ಮ ಅಂತ. ಚಿಕ್ಕ ವಯಸ್ಸಿನಲ್ಲೇ ಪತ್ರಿಕೆಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡಿದ್ದ ಷಣ್ಮುಗಮ್ ಆ ಕಾಲಕ್ಕೆ ಪ್ರಖ್ಯಾತ ಲೇಖಕರ ಕಾದಂಬರಿಗಳನ್ನೆಲ್ಲ ಓದಿ ತಮ್ಮ ಜ್ಞಾನಮಟ್ಟ ಸುಧಾರಿಸಿಕೊಂಡಿದ್ರು. ಹಲವು ಪತ್ರಿಕೆಗಳಲ್ಲಿ ಇವರ ಕತೆ ಬಂದಾಗ ಮನೆಯಲ್ಲಿ ಸಂಭ್ರಮ ಉಂಟಾಗಿತ್ತು. ನನಗೆ ಮೊದಲಿಂದ ಹಂಗೆ ಮನೇಲಿ ಓದೋದು, ಸ್ನೇಹಿತರುಗಳು ಚರ್ಚೆ ಮಾಡೋದು, ಸಾಹಿತಿಗಳು ಬಂದು ತುಮಕೂರಿನಲ್ಲಿ ಭಾಷಣ ಮಾಡಿದ್ರೆ, ಅನಾಕರು ಬೀಚ್ ಇವರೆಲ್ಲ ಬಂದು ಭಾಷಣಗಳು ಮಾಡಿದ್ರೆ ನಾವು ತಪ್ಪದೇ ಅಲ್ಲಿ ಹೋಗ್ತಿದ್ದು ಆ ಕಾರ್ಯಕ್ರಮಕ್ಕೆ. ಹಿಂಗೆ ಸಾಹಿತ್ಯದ ಅಭಿರುಚಿಯನ್ನೇ ಬೆಳ್ಕೊಂಡು ಬಂದು ಹೈಸ್ಕೂಲು ಇದೆಲ್ಲ ಮುಟ್ಟಕ್ಕೆ ಸ್ವಲ್ಪ ಕಥೆಗಳು ನಾನೇ ಬರೆದು ಆಗಿನ ವಾರಪತ್ರಿಕೆ ಈ ಬೆಂಗಳೂರಿಗೆ ಪೋಸ್ಟ್ ಮಾಡಿದ್ರೆ ಪತ್ರಿಕೆಗಳಲ್ಲಿ ಕೆಲವು ಪ್ರಿಂಟ್ ಆಗೋದು. ಷಣ್ಮುಗಮ್ ಅವರ ತಂದೆ 1957ರಲ್ಲಿ ಮೃತರಾದ ನಂತರ ಇವರ ಕುಟುಂಬ ತುಮಕೂರಿನಿಂದ ಬೆಂಗಳೂರಿಗೆ ಬಂದು ನೆಲೆಸಿತು. ಬಾಲ್ಯದಿಂದಲೂ ಕತೆ ಕಾದಂಬರಿಗಳನ್ನು ಓದುತ್ತಾ ಸಾಹಿತ್ಯಾಭಿರುಚಿ ಬೆಳೆಸಿಕೊಂಡಿದ್ದರಿಂದ ಪತ್ರಿಕಾ ಕ್ಷೇತ್ರಕ್ಕೆ ಬರುವಂತಾಯಿತು. ಹಲವು ಪತ್ರಿಕೆಗಳಿಗೆ ಕತೆ ಕವನ ಬರೆಯುತ್ತಿದ್ದ ಇವರ ಸಾಹಿತ್ಯಾಸಕ್ತಿ ಪತ್ರಿಕಾ ಕ್ಷೇತ್ರವನ್ನೇ ವೃತ್ತಿಯನ್ನಾಗಿಸಿಕೊಳ್ಳುವ ನಿರ್ಧಾರಕ್ಕೆ ಕಾರಣವಾಯಿತು. 1966ರಲ್ಲಿ ಆರಂಭವಾದ ಕನ್ನಡಪ್ರಭ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಸೇರಿದರು. ಕನ್ನಡಪ್ರಭ ಪತ್ರಿಕೆಯಲ್ಲಿ ಷಣ್ಮುಗಮ್ ಅವರು ಕೆಲಸ ಮಾಡುವಾಗ ಇವರ ಸಹೋದ್ಯೋಗಿಯಾಗಿದ್ದ ಸತ್ಯನಾರಾಯಣ್ ಆಪ್ತರಾಗಿದ್ದರು. ಚಿತ್ರನಟ ಟಿ ಎನ್ ಬಾಲಕೃಷ್ಣ ಅವರ 100ನೇ ಚಿತ್ರದ ಸಂಭ್ರಮದ ವರದಿಯನ್ನ ಬರೆದ ಇವರಿಗೆ ಭಾರೀ ಪ್ರಶಂಸೆ ವ್ಯಕ್ತವಾಗಿತ್ತು. ಒಂದು ಭಾನುವಾರ ಹಿಂಗೆ ಇವ್ರದ್ದು ಸನ್ಮಾನ, ಬಾಲಕೃಷ್ಣ 100ನೇ ಚಿತ್ರದ ಸನ್ಮಾನ ತವನಾಲ್ನಲ್ಲಿ ಬಾಲಕೃಷ್ಣ ಅವ್ರದ್ದು ಅವರು. ಆಮೇಲೆ ನನಗೆ ಡ್ಯೂಟಿ ಹಾಕ್ಬಿಟ್ರು, ನೀವು ಹೋಗಿ ಕವರ್ ಮಾಡ್ಕೊಂಬನ್ನಿ ಆ ಫಂಕ್ಷನ್ನ ಅಂತ. ಪ್ರಿಂಟ್ ಆಗಿತ್ತು. ನೆಕ್ಸ್ಟ್ ಡೇ ಫೋಟೋ ಗೀಟೋ ಅವೆಲ್ಲ ಬಂದು ದೊಡ್ಡದು ನಮ್ಮದೇ ಕನ್ನಡಪ್ರಭ ಬೆಸ್ಟ್ ಕವರೇಜ್ ಆಗಿತ್ತು. ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಷಣ್ಮುಗಮ್ ಅವರಿಗೆ ಅಲ್ಲಿನ ಉಸಿರುಗಟ್ಟಿಸುವ ವಾತಾವರಣ ಇಷ್ಟವಾಗದೆ 1974ರಲ್ಲಿ ತಮ್ಮದೇ ಸ್ವಂತದ ಸಿಟಿ ವಾಯ್ಸ್ ಎಂಬ ಪತ್ರಿಕೆ ಆರಂಭಿಸಿದರು. ಇದರಲ್ಲಿ ರೌಡಿ ಜಯರಾಜ್ ಎಂಬುವರ ಬಗ್ಗೆ ಬರೆದಾಗ ಇವರ ಮೇಲೆ ಹಲ್ಲೆ ಆಯಿತು. ಇದನ್ನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಎಚ್ ಡಿ ದೇವೇಗೌಡರು ಪ್ರಸ್ತಾಪಿಸಿದಾಗ ಭಾರೀ ಗದ್ದಲ ಸೃಷ್ಟಿಸಿತ್ತು. ನಂತರ 1982ರಲ್ಲಿ ಮಣಿಯವರೊಂದಿಗೆ ಪಾಲುದಾರರಾಗಿ ಸಂಜೀವಾಣಿ ಪತ್ರಿಕೆ ಸಂಸ್ಥಾಪಕ ಸಂಪಾದಕರಾದರು. ಸಂಜೆ ಪತ್ರಿಕೆಗಳಿಗೆ ಭವಿಷ್ಯವಿಲ್ಲ ಎನ್ನುತ್ತಿದ್ದ ಕಾಲದಲ್ಲಿ ಸಂಜೆ ಪತ್ರಿಕೆಯೊಂದನ್ನು ಗಟ್ಟಿ ನೆಲೆಗಟ್ಟಿನಲ್ಲಿ ಬೆಳೆಸಿದ ಕೀರ್ತಿ ಷಣ್ಮುಗಮ್ ಅವರಿಗೆ ಸಲ್ಲುತ್ತದೆ. ಪತ್ರಿಕೆಯ ಆರಂಭಿಕ ದಿನಗಳಲ್ಲಿ ನಡೆದ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದ ಗೋಕಾಕ್ ವರದಿ ಜಾರಿಗೊಳಿಸಬೇಕೆಂದು ನಡೆಸುತ್ತಿದ್ದ ಜಾಥಾವನ್ನ ನಿತ್ಯ ಮುಖಪುಟದಲ್ಲಿ ಪ್ರಕಟಿಸಿ ಹೊಸ ಪತ್ರಿಕೆ ಜನರ ಮನ ಸೆಳೆಯುವಂತೆ ಮಾಡಿದರು. ಈ ಗೋಕಾಕ್ ಚಳವಳಿಯಿಂದ ಪತ್ರಿಕೆ ಬೆಳೀತು. ದಿವಸ ಈವ್ನಿಂಗು ಏನು ನ್ಯೂಸು, ಬೆಳಗಾವಿಯಲ್ಲಿದ್ದಾರೆ, ಹುಬ್ಬಳ್ಳಿ ಧಾರವಾಡಲ್ಲಿದ್ದಾರೆ, ಫೋನ್ಗಳು ಮಾಡೋರು ನಮಗೆ ಅವಾಗ. ಏನು ಈಗಿನ ಥರ ಅಲ್ಲ, ಏನೂ ಇಲ್ಲ ಸುದ್ದಿ ನಾವು ಹಾಕಿ ಏನೋ ಫೋಟೋಗಳು ಹಾಕಿ ಏನೋ ಈ ಥರ ಎಲ್ಲ. ಇದು ಗೋಕಾಕ್ ಚಳವಳಿ ಭಾಳ ಇದಕ್ಕೆ ಬಂತು ನಮ್ಮ ಸಂಜೆವಾಣಿಗೆ. ಒಬ್ಬ ಪತ್ರಕರ್ತ ಸುದ್ದಿಯೊಂದಿಗೆ ಹೇಗೆ ಭಾವನಾತ್ಮಕ ತುಡಿತದಿಂದ ಸ್ಪಂದಿಸುತ್ತಾನೆಂಬುದಕ್ಕೆ ಗಣ್ಯಾತಿಗಣ್ಯರು ಹಠತ್ ನಿಧನರಾದಾಗ ಬರೆಯುವ ಒಂದೊಂದು ಪದವನ್ನು ಹೃದಯದಿಂದ ಅದ್ದಿ ತೆಗೆಯುತ್ತೇನೆ. ಹೀಗಾಗಿಯೇ ಅಂತಹ ಲೇಖನಗಳು ಜನ ಮನಸ್ಸನ್ನು ಕಲುಕಿಬಿಡುತ್ತವೆ.
1984 ಅಕ್ಟೋಬರ್ 31ರಂದು ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಹತ್ಯೆಯಾದಾಗಲೂ ಇಂಥದ್ದೇ ಹೃದಯ ವಿದ್ರಾವಕವಾಗುವ ಸಂದರ್ಭ. ಸಂಜೀವಾಣಿ ಪತ್ರಿಕೆಯಲ್ಲಿ ಅಮ್ಮ ಇನ್ನಿಲ್ಲ ಎಂಬ ದೊಡ್ಡ ಶೀರ್ಷಿಕೆಯಡಿ ಸಂಪಾದಕೀಯ ಬರೆದು ಅಪಾರ ಜನಪ್ರಿಯತೆ ಸಾಧಿಸಿದರು. ಇಂದಿರಾ ಗಾಂಧಿ ಪರ ಇದ್ದೋ ಕಾಂಗ್ರೆಸ್ ಪರ ಅಂತ ಅಲ್ಲ, ಒಬ್ಬ ಪ್ರಧಾನಮಂತ್ರಿಯವ್ರದ್ದು ಹಿಂಗೆ ಅತ್ಯ ಆಯಿತು ಅಂತ ನಾನು ಸಂಪಾದಕೀಯ ಫ್ರಂಟ್ ಪೇಜಲ್ಲಿ ಬರೆದೆ. ಅಮ್ಮ ಇನ್ನಿಲ್ಲ ಅಂತ ಅಂದರೆ ಬರೆಯುವಾಗಲೇ ನನ್ನ ಕೈ ನಡುಗ್ತಿತ್ತು, ಅದೆಲ್ಲ ಬರೆದಿದ್ದೀನಿ. ನನಗೆ ಯಾಕೆ ಅಂದರೆ ಇಂಥ ಸುದ್ದಿನ ನಾನು ಸಂತೋಷವಾಗಿ ಬರೆಯೋ ಅಂತಲ್ಲ, ಇದು ಇಡೀ ದೇಶದ ಅಮ್ಮ ಅವಳು, ಅವಳು ಇವತ್ತಿಲ್ಲ ನಮ್ಮೊಬ್ಬರಿಗಲ್ಲ ಅಂತ ಈ ಥರ ಬರೆದಿದ್ದೆ. ಸಂಜೀವಾಣಿಯನ್ನ ಕಟ್ಟಿ ಬೆಳೆಸಿದ ನಂತರ ಮತ್ತೆ ತಾವು ಈ ಹಿಂದೆ ಹುಟ್ಟು ಹಾಕಿದ ಸಿಟಿ ವಾಯ್ಸ್ಗೆ ಹಿಂದಿರುಗಿ ಪತ್ರಿಕೋದ್ಯಮದ ಜೊತೆಗೆ ತಮ್ಮ ವೃತ್ತಿ ಜೀವನದಲ್ಲಿ ಕಂಡ ವ್ಯಕ್ತಿಗಳನ್ನ ಘಟನೆಗಳನ್ನೆಲ್ಲ ಆಧರಿಸಿ ಪರ್ಸನಲ್ ಪೇಜ್ ಎಂಬ ಪುಸ್ತಕವನ್ನ 2005ರಲ್ಲಿ ಬೆಂಗಳೂರು ಪ್ರೆಸ್ ಕ್ಲಬ್ ಪ್ರಕಾಶನದಲ್ಲಿ ಹೊರತಂದ್ರು. ಇತ್ತೀಚೆಗೆ ಕರ್ನಾಟಕದ 22 ಮುಖ್ಯಮಂತ್ರಿಗಳ ಕಿರುಪರಿಚಯ ಮಾಡಿಕೊಡುವ ಉಪಯುಕ್ತ ಪುಸ್ತಕವನ್ನ ಹೊರತಂದಿದ್ದಾರೆ. ಪತ್ನಿ ವಿಜಯ, ವಿದ್ಯಾ, ಸಂಧ್ಯಾ, ಸುಮಾ ಎಂಬ ಮೂವರು ಹೆಣ್ಣು ಮಕ್ಕಳೊಂದಿಗೆ ನೆಮ್ಮದಿಯ ಜೀವನ ಸಾಗಿಸಿದ ಷಣ್ಮುಖಂ ಹಲವಾರು ಎಡರು ತೊಡರುಗಳ ನಡುವೆ ಸಂಸಾರವನ್ನ ಸುರಕ್ಷಿತ ದಡ ಸೇರಿಸಿದ ತೃಪ್ತಿ ಹೊಂದಿದ್ದಾರೆ. ಅಪ್ಪನಾಗಿ ಕರ್ತವ್ಯ ನಿಭಾಯಿಸಿದ ಅವರ ಬಗ್ಗೆ ಮೂವರು ಹೆಣ್ಣು ಮಕ್ಕಳಿಗೆ ಹೆಮ್ಮೆ ಇದ್ರೆ ಅಳಿಯಂದಿರಿಗೆ ಕೃತಾರ್ಥ ಭಾವವಿದೆ. ನಮ್ಮ ತಂದೆ ತಾಯಿ ಆ ಥರ ಬಹಳ ಹಾರ್ಡ್ ವರ್ಕಿಂಗ್ ಇಬ್ರೋ ಲೈಫ್ನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ದೇವ್ ಎಂಜಾಯ್ಡ್ ಎನಿಥಿಂಗ್ ಮಚ್. ದೇ ಹ್ಯಾವ್ ಓನ್ಲಿ ಸ್ಟ್ರಗಲ್ಡ್ ಇನ್ ದರ್ ಚೈಲ್ಡ್ಹುಡ್ ಆ್ಯಂಡ್ ವೆನ್ ದೇ ಗ್ರೋ ಅಪ್ ಅವ್ರಿಗೆ ತಂದೆ ತಾಯಿ ಆ ಟೈಮ್ ಸಪೋರ್ಟ್ ಇರಲಿಲ್ಲ. ಸುಮಾರು 48 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಷಣ್ಮುಗಮ್ ಅವರ ಸೇವೆ ಗುರುತಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2013ರ ಸಾಲಿನ ಜೀವಮಾನ ಸಾಧನೆಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಎರಡು ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಗೌರವಾಧಾರಕ್ಕೆ ಪಾತ್ರರಾದ ಷಣ್ಮುಗಂ ಅವರಿಗೆ ಯಾರಿಗೂ ನೋವಾಗದಂತೆ ಬದುಕಿದೆನೆಂಬ ಸಮಾಧಾನವಿದೆ. ತಲೆ ತಗ್ಸುವಂಥ ಕೆಲಸ ಯಾರು ಮಾಡಿಲ್ಲ, ತಲೆ ಎತ್ಕೊಂಡು ಮೆರೆಯುವಂಥದ್ದೂ ಮಾಡಿಲ್ಲ. ಅದು ಹೇಳಬೇಕು ನಾನು ಮೆರೆ ಅಂಥದ್ದಿಲ್ಲ. ನಾರ್ಮಲ್ ಆಗಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಚಿಂತಕನಾಗಿ ಒಳ್ಳೆ ಕಾರ್ಯಕರ್ತನಾಗಿ ಸೇವಾಕರ್ತನಾಗಿ ಇರೋಷ್ಟು ಮಟ್ಟಿಗೆ ನಾನಿದ್ದೀನಿ ಅಷ್ಟೇ, ಇವಾಗಲೂ ಏನಿದಿಲ್ಲ.